ನಮಸ್ಕಾರ ಗೆಳೆಯರೇ, ಇವತ್ತಿನ ಒಂದು ವಿಶೇಷವಾದಂಥ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಪಡುವಣ ಕಡಲಿನ ತೆಂಗಿನ ಮಡಲಿನ ಮರೆಯಲ್ಲಿ ಮೆರೆಯುವುದು ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸಿರಿನ ಬೀಡೊಂದು. ಕರಾವಳಿಯನ್ನು ಕವಿ ವರ್ಣಿಸಿದ ಪರಿಯದು. ತುಳುನಾಡು ಅತ್ಯಂತ ವೈವಿಧ್ಯಮಯ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಈ ನಾಡಿನ ಚರಿತ್ರೆ, ಸಂಸ್ಕೃತಿ, ಜಾನಪದ ಆಚರಣೆಗಳು, ನಂಬಿಕೆಗಳು ವಿದೇಶಿಯರನ್ನು ಬಹಳ ಹಿಂದೆಯೇ ಇಲ್ಲಿಗೆ ಆಕರ್ಷಿಸಿತ್ತು. ಆಳುಪರು, ವಿಜಯನಗರದ ಅರಸರು, ಕೆಳದಿ ನಾಯಕರು, ಬಂಗರು, ಪೋರ್ಚುಗೀಸರು, ಹೈದರಾಲಿ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು ಮಂಗಳೂರು ನಗರವನ್ನು ಕೇಂದ್ರವಾಗಿರಿಸಿ ಈ ಪ್ರದೇಶವನ್ನು ಆಳಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿ ಅವರು 3 ಬಾರಿ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಹೋಟೆಲ್, ಬ್ಯಾಂಕಿಂಗ್, ಕೈಗಾರಿಕೆ, ಮೀನುಗಾರಿಕೆ, ಪ್ರವಾಸೋದ್ಯಮ, ಆರೋಗ್ಯ, ಶಿಕ್ಷಣ, ಸಾಹಿತ್ಯ, ಕಲೆ, ಜಾನಪದ ಕ್ರೀಡೆ, ಸಂಸ್ಕೃತಿ, ಹೀಗೆ ನಾನಾ ಕ್ಷೇತ್ರದಲ್ಲಿ ವಿಶ್ವದ ಗಮನ ಸೆಳೆದಿರ್ತಕ್ಕಂಥ ಈ ಪ್ರದೇಶವು ಇಲ್ಲಿನ ಸಮುದ್ರ, ಬೆಟ್ಟ, ಹೊಳೆ, ಅಡಕೆ ತೋಟ, ಭತ್ತದ ಗದ್ದೆ, ಪಶ್ಚಿಮಘಟ್ಟದ ಅರಣ್ಯಗಳು, ಕಾಡು ಪ್ರಾಣಿಗಳು, ನಾನಾ ಬಗೆಯ ಗಿಡಮರಗಳು, ಹೀಗೆ ತೌಳವ ನಾಡು, ನಿಸರ್ಗದವಾದ ಒಂದು ಮಡಿಲವಾಗಿದೆ. ವಿವಿಧ ಶ್ರದ್ಧಾ ಕೇಂದ್ರಗಳ ತವರು ತುಳು, ಕನ್ನಡ, ಕೊಂಕಣಿ, ಬ್ಯಾರಿ, ಮಲಯಾಳಿ, ಮರಾಠಿ, ಉರ್ದು, ಇಂಗ್ಲೀಷ್, ಹಿಂದಿ ಮುಂತಾದ ಬಹುಭಾಷಿಗರ ನೆಲವೀಡಾಗಿದೆ. ಯಕ್ಷಗಾನ, ನಾಗಮಂಡಲ, ಕಂಬಳ, ಭೂತಕೋಲ, ಹುಲಿವೇಷ, ಕುಣಿತ ಇಲ್ಲಿನ ವೈಶಿಷ್ಟ್ಯಗಳು. ಇಂತಹ ಬಹುಸಂಸ್ಕೃತಿಯ ಕಡಲ ನಾಡಿಗೆ ನಾವು ಒಮ್ಮೆ ಭೇಟಿ ನೀಡಲೇಬೇಕು. ಇದು ನೀರಾಟದ ಮೈದಾನ. ತಲಪಾಡಿಯಿಂದ ಕುಂದಾಪುರದವರೆಗೆ ಮೈಚಾಚಿ ಮಲಗಿರುವ ರುದ್ರರಮಣೀಯ ಕಡಲು, ಹಾಲಿನ ನೊರೆಯಂತೆ ದಡಕ್ಕೆ ಅಪ್ಪಳಿಸುವ ಅರಬ್ಬಿ ಸಮುದ್ರದ ಉಪ್ಪು ನೀರು, ಸುಂದರವಾದ ಸಾಗರ ತಟಗಳು, ಕುದ್ರುಗಳು, ಬೋಟು, ಯಾನ ಇತ್ಯಾದಿಗಳು, ಮರೆಯಲಾಗದ ಬೆರಗು. ಮಂಗಳೂರು ಸುತ್ತಮುತ್ತಲಿನ ಪಣಂಬೂರು, ತಣ್ಣೀರುಬಾವಿ, ಸಸಿಹಿತ್ಲು, ಮುಕ್ಕ, ಸುರತ್ಕಲ್, ಸೋಮೇಶ್ವರ, ಉಡುಪಿ ಜಿಲ್ಲೆಯ ಕಾಪು, ಪಡುಬಿದ್ರೆ, ಬ್ಲೂ ಫ್ಲಾಗ್ ಬೀಚ್, ಮಲ್ಫೆ, ಮಲ್ಫೆ ಸೀ ವಾಕ್, ಸೈಂಟ್ ಮೇರಿಸ್ ಐಲ್ಯಾಂಡ್, ಕೋಡಿ ತ್ರಾಸಿ, ಮರವಂತೆ, ವತ್ತಿನೆಣೆ, ಪಡುವರಿ ಮುಂತಾದ ಪ್ರಮುಖ ಬೀಚ್ಗಳು ಸಮುದ್ರದ ನೀರಿನ ಆಟದ ಮೈದಾನ, ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಇನ್ನು ಶ್ರದ್ಧಾ ಕೇಂದ್ರಗಳ ಬಗ್ಗೆ ನೋಡುವುದಾದರೆ, ತುಳುನಾಡು ಗುಡಿಗಳ ನಾಡು ಎಂದರೆ ತಪ್ಪಾಗಲ್ಲ. 8-10 ಶತಮಾನಗಳಷ್ಟು ಹಿಂದಿನ ಸಾವಿರಾರು ದೇವಸ್ಥಾನಗಳು ಇಲ್ಲಿ ಕಾಣಸಿಗುತ್ತವೆ. ಪ್ರತಿ ಮಾಶಾಸ್ತ್ರ ದೃಷ್ಟಿಯಿಂದ ವಿಶಿಷ್ಟವೆನಿಸುವ ಅನೇಕ ಶಿಲಾವಿಗ್ರಹಗಳು, ಲೋಹ ವಿಗ್ರಹಗಳು, ದಾರು ವಿಗ್ರಹಗಳು ಈ ದೇಗುಲಗಳಲ್ಲಿವೆ. ನಾಗಬ್ರಹ್ಮನೇ ಮುಖ್ಯ ದೇವತೆಯಾಗಿರ್ತಕ್ಕಂಥ ಅಲಡೆಗಳು, ಕೋಟಿ ಚೆನ್ನೆಯರಂಥ ವೀರ ಪುರುಷರ ನೆನಪಿನ ಗರಡಿಗಳು, ನೂರಾರು ದೈವಗಳ ದೈವಸ್ಥಾನಗಳು ಇಲ್ಲಿವೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ಮತ್ತು ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತಗಳ ಉಗಮ ಸ್ಥಾನವು ಕೂಡ ಈ ತುಳುನಾಡು. ಹೆಚ್ಚಿನ ಹಿಂದೂಗಳು ವಿಷ್ಣು, ಶಿವ, ದುರ್ಗೆ, ಗಣಪತಿ ಆರಾಧಕರಾಗಿದ್ದಾರೆ. ಉಡುಪಿಯಲ್ಲಿ ಅಷ್ಟಮಠಗಳ ಸ್ಥಾಪನೆಯಾದ ಬಳಿಕ ಇಲ್ಲಿ ಮಾಧ್ವ ಸಿದ್ಧಾಂತ ಮಹತ್ವ ಪಡೆದಿದೆ. ಜೈನರ ಆಳ್ವಿಕೆ ಅವಧಿಯಲ್ಲಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಜೈನ ಧರ್ಮ ಪಸರಿಸಿತ್ತು. ಶಿಲ್ಪಕಲೆಗೆ ಗರಿ ಮೂಡಿಸಿದ ಸಾವಿರ ಕಂಬದ ಬಸದಿ ಕರಾವಳಿಯ ಹಿರಿಮೆ. ಪ್ರಮುಖವಾಗಿ ಮಂಗಳಾದೇವಿ ದೇವಸ್ಥಾನ, ಕದ್ರಿ ಮಂಜುನಾಥ ದೇವಸ್ಥಾನ, ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ, ಕ್ಷೇತ್ರ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಸೈಂಟ್ ಅಲೋಸಿಯಸ್ ಚಾಪೆಲ್, ರೊಸಾರಿಯೋ ಚರ್ಚ್, ಉಳ್ಳಾಲ ಸೈಯದ್ ಮದನಿ ದರ್ಗಾ, ಉಡುಪಿ ಕೃಷ್ಣಮಠ, ಕಾರ್ಕಳದ ಗೊಮಟೇಶ್ವರ ಬೆಟ್ಟ, ಚತುರ್ಮುಖ ಬಸದಿ, ಸೈಂಟ್ ಲಾರೆನ್ಸ್ ಚರ್ಚ್, ಆನೆಗುಡ್ಡೆ ದೇವಸ್ಥಾನ, ಕಮಲಶಿಲೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಕ್ಷೇತ್ರ, ಕೊಲ್ಲೂರು ಮೂಕಾಂಬಿಕಾ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಗಳು ಸೇರಿದಂತೆ ನಾನಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಭಕ್ತರ ಶಕ್ತಿ ಕೇಂದ್ರಗಳಾಗಿ ತನ್ನತ್ತ ಸೆಳೆಯುತ್ತವೆ. ಇನ್ನು ಆಹಾರ ವೈವಿಧ್ಯವನ್ನು ನೋಡುವುದಾದರೆ, ಹೋಟೆಲ್ ಉದ್ಯಮದ ಮೂಲಕ ಕರಾವಳಿ ವಿಶ್ವ ಪ್ರಸಿದ್ಧಿ ಪಡೆದಿದೆ. ಉಡುಪಿ ಹೋಟೆಲ್ಗಳು ಎಂದೇ ಖ್ಯಾತಿ ಪಡೆದಿರತಕ್ಕಂಥ ಆಹಾರೋದ್ಯಮ ಸಪ್ತಸಾಗರ ದಾಟಿ ಸಾಗಿದೆ. ತುಳುನಾಡಿನಲ್ಲಿ ಕುಚ್ಚಲನ್ನ, ಮೀನುಸಾರು, ಅಂಜಲ್ ಸೇರಿದಂತೆ ವಿವಿಧ ಮೀನಿನ ಫ್ರೈ, ಕೋರಿ ರೊಟ್ಟಿ, ಕೋರಿ ಪುಂಡಿ, ಕೋರಿ ಸುಕ್ಕ, ಕೆಸುವಿನ ಪತ್ರೋಡೆ, ಅರಿಶಿನ ಎಲೆಯ ಸಿಹಿ ಕಡುಬು, ಮೂಡೆ, ದಾಳಿ ತೋವೆ, ಬಜ್ಜಿಲ್ ಸಜ್ಜಿಗೆ, ನೀರು ದೋಸೆ, ಗೋಳಿ ಬಜೆ, ಐಡಿಯಲ್ ಐಸ್ಕ್ರೀಮ್, ನೈಚೋರ್, ಕುಷ್ಕ, ದಮ್ ಬಿರಿಯಾನಿ, ಉಡುಪಿ ಬ್ರಾಹ್ಮಣರ ಸಾಂಪ್ರದಾಯಿಕ ಔತಣಕೂಟಗಳಲ್ಲಿ ಷಡ್ರಸ್ ಸಾನ್ನ ಭೋಜನದಲ್ಲಿ 6 ಬಗೆಯ ರಸದ ಸ್ವಾದ ನೀಡುವ ಖಾದ್ಯಗಳು ಬಾಯಲ್ಲಿ ನೀರು ಉರಿಸುವಂತಿರುತ್ತವೆ. ಇವುಗಳ ರುಚಿ ಸವಿಯಲೇಬೇಕು. ಇನ್ನು ಮಿಸ್ ಮಾಡ್ಕೋಬಾರ್ದು ಅಂತಂದರೆ, ಸುಮಾರು 370 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಪಿಲಿಕುಳ ನಿಸರ್ಗಧಾಮ, ಭಾರತದ ಮೊದಲ ಸ್ವಾಮಿ ವಿವೇಕಾನಂದ 3D ತಾರಾಲಯ, ಸಂಸ್ಕೃತಿ ಗ್ರಾಮ, ಸುಲ್ತಾನ್ ಬತ್ತೇರಿ, ಬೋಟ್ ಯಾನ, ಸಾಂಪ್ರದಾಯಿಕ ಮೀನಿನ ಹಾಗೂ ತರಕಾರಿ ಹೋಟೆಲ್ಗಳು, ನವ ಮಂಗಳೂರು ಬಂದರು, ಹೀಗೆ 16 ಜಾಗಗಳನ್ನು ಮಾತ್ರ ಮಿಸ್ ಮಾಡಿಕೊಳ್ಳಲೇಬಾರದು. ಇದು ಇವತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.